ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ಕಿವಿಗಳಿಗೆ ಬಂಗಾರದ ಒಡವೆಗಳ ಧರಿಸಿದರೆ ನೋಡಲು ಬಲು ಚಂದವಯ್ಯ. ಸತ್ಯ ಶರಣರ ವಚನಗಳನ್ನು ಆಲಿಸುವುದು ಕಿವಿಗಳಿಗೆ ಬಲು ಭೂಷಣವಯ್ಯ. ಕೈಗಳಿಗೆ ಖಡಗ ನೋಡಲು ಬಲು ಚಂದವಯ್ಯ. ಕೈಗಳಿಗೆ ಖಡಗ ಧರಿಸಿದರೆ ಬಲು ಚಂದವಯ್ಯ. ಸತ್ಪಾತ್ರಕ್ಕೆ ಕೈಯೆತ್ತಿ ದಾಸೋಹಿಸುವುದು ಕೈಗಳಿಗೆ ಬಲು ಭೂಷಣವಯ್ಯ. ಸತ್ಪಾತ್ರಕ್ಕೆ ಕೈ ಎತ್ತಿ ದಾಸೋಹಿಸುವುದು ಕೈಗಳಿಗೆ ಬಲು ಭೂಷಣಮಯ್ಯ. ತನುವ ಶುಚಿಗೊಳಿಸಿ ಬಟ್ಟೆ ಬರೆಗಳ ಧರಿಸಿದರೆ ನೋಡಲು ಬಲು ಚಂದವಯ್ಯ. ಮನವ ಶುಚಿಗೊಳಿಸಿ ಶರಣರರಿತ ಅರಿವಿನ ದೇವರ ನೆನೆವುದು ಬಲು ಭೂಷಣವಯ್ಯ. ಅಪ್ರತಿಮ ಚೇತನ. ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ನೋಡಲು ಚಂದವಯ್ಯ. ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ನೋಡಲು ಚಂದವಯ್ಯ. ಸತ್ಯ ಶರಣರ ವಚನಗಳನ್ನಾಲಿಸುವುದು ಕಿವಿಗಳಿಗೆ ಬಲು ಭೂಷಣವಯ್ಯ. ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ನೋಡಲು ಚಂದವಯ್ಯ. ಸತ್ಯ ಶರಣರ ವಚನಗಳನ್ನಾಲಿಸುವುದು ಕಿವಿಗಳಿಗೆ ಬಲು ಭೂಷಣವಯ್ಯ. ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ಕೈಗಳಿಗೆ ಖಡಗ ಬಂಗಾರ ದೊಡವೆಗಳ ಧರಿಸಿದರೆ ನೋಡಲು ಚಂದವಯ್ಯ. ಸತ್ಪಾತ್ರಕ್ಕೆ ಕೈಯೆತ್ತಿ ದಾಸೋಹಿಸುವುದು ಕೈಗಳಿಗೆ ಬಲು ಭೂಷಣವಯ್ಯ. ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ನೋಡಲು ಚಂದವಯ್ಯ. ತನುವ ಶುಚಿಗೊಳಿಸಿ ಬಟ್ಟೆ ಬರೆಗಳ ಧರಿಸಿದರೆ ನೋಡಲು ಚಂದವಯ್ಯ. ಮನವ ಶುಚಿಗೊಳಿಸಿ ಶರಣರರಿತ ಅರಿವಿನ ದೇವರ ನೆನೆವುದು ಬಲು ಭೂಷಣವಯ್ಯ.
ಭೂಷಣವಯ್ಯ ಅರಿವಿನ ದೇವರ ನೆನೆಬುದು ಬಲುಭೂಷಣವಯ್ಯ 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 ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ನೋಡಲು ಚಂದವಯ್ಯ ಸತ್ಯ ಶರಣರ ವಚನಗಳನಾಲಿಸುವುದು ಸತ್ಯ ಶರಣರ ವಚನಗಳನಾಲಿಸುವುದು ಕಿವಿಗಳಿಗೆ ಬಲು ಭೂಷಣವಯ್ಯ ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ಕೈಗಳಿಗೆ ಕಡಗ ಬಂಗಾರ ದೊಡವೆಗಳ ಧರಿಸಿದರೆ ನೋಡಲು ಚಂದವಯ್ಯ ಧರಿಸಿದರೆ ನೋಡಲು ಬಲು ಚಂದವಯ್ಯ ಸತ್ಪಾತ್ರಕ್ಕೆ ಕೈ ಎತ್ತಿ ದಾಸೋಹಿಸುವುದು ಸತ್ಪಾತ್ರಕ್ಕೆ ಕೈ ಎತ್ತಿ ದಾಸೋಹಿಸುವುದು 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 ಸತ್ಪಾತ್ರಕ್ಕೆ ಕೈ ಎತ್ತಿ ದಾಸೋಹಿಸುವುದು ಕೈಗಳಿಗೆ ಬಲು ಭೂಷಣವಯ್ಯ ಕಿವಿಗಳಿಗೆ ಬಂಗಾರ ದೊಡವೆಗಳ ಧರಿಸಿದರೆ ತನುವ ಶುಚಿಗೊಳಿಸಿ ಬಟ್ಟೆ ಬರೆಗಳ ಧರಿಸಿದರೆ ನೋಡಲು ಬಲು ಚಂದವಯ್ಯ ಬಲು ಚಂದವಯ್ಯ ತನುವ ಶುಚಿಗೊಳಿಸಿ ಬಟ್ಟೆ ಬರೆಗಳ ಧರಿಸಿದರೆ ನೋಡಲು ಬಲು ಚಂದವಯ್ಯ ಮನವ ಶುಚಿಗೊಳಿಸಿ ಶರಣರರಿತ ಮನವ ಶುಚಿಗೊಳಿಸಿ ಶರಣರರಿತ ಅರಿವಿನ ದೇವರ ನೆನೆವುದು ಅರಿವಿನ ದೇವರ ನೆನೆವುದು ಬಲುಭೂಷಣವಯ್ಯ ಬಲುಭೂಷಣವಯ್ಯ ಅಪ್ರತಿಮ ಚೇತನ 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 ಪ್ರೊಫೆಸರ್ ಕೆಂಧೋಳಿಯವರು ಹಾಡಿದ ವಚನವನ್ನು ತಾವೆಲ್ಲ ಗಮನಿಸಿದ್ದೀರಿ. ಈ ವಚನದಲ್ಲಿ ಬಾಹ್ಯ ಅಲಂಕಾರ ಮತ್ತು ಆಂತರಂಗಿಕ ಅಲಂಕಾರ, ಬಾಹ್ಯ ಸೌಂದರ್ಯ ಮತ್ತು ಅಂತರಂಗದ ಸೌಂದರ್ಯ, ತನುವಿನ ಸೌಂದರ್ಯ, ಮನದ ಸೌಂದರ್ಯ, ತನುವಿನ ಸೌಂದರ್ಯ ಜೊತೆಗೆ ಮನದ ಸೌಂದರ್ಯದ ನಾನು ವಿವೇಚನೆ ಮಾಡಲಿಕ್ಕೆ ಈ ವಚನದಲ್ಲಿ ಪ್ರಯತ್ನಪಟ್ಟಿದ್ದೇನೆ. ಈ ಸೃಷ್ಟಿ ಅತ್ಯಂತ ಸುಂದರವಾಗಿರುವಂತಹದ್ದಿದು. ಆ ಸೃಷ್ಟಿಕರ್ತ ಈ ಸೃಷ್ಟಿಯನ್ನು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿದ್ದಾನೆ. ಇಲ್ಲಿರುವಂತಹ ಅನೇಕ ಜೀವ ಜಂತುಗಳು ಜೀವಜಾಲದ ಜೊತೆಗೆ ಜಡ ಅಚೇತನವಾಗಿರುವಂತಹ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಮನುಷ್ಯನ ತನ್ನ ಗಮನವನ್ನು ಸೆಳೀತಾ ಇದ್ದಾವು. ಇಲ್ಲಿರುವಂತಹ ಹಸಿರು ಬಳ್ಳಿಯಲ್ಲಿ ಹೂ ಬಿಡುವ ಬಗೆ ಬಗೆಯ ಕಾಮನ ಬಿಲ್ಲಿನ ಬಣ್ಣದ ಹೂಗಳು, ಜುಳು ಜುಳು ಹರಿಯುವ ನೀರು, ಗುಡ್ಡ ಬೆಟ್ಟ ಪರ್ವತಗಳು, ಗಿಡಮರಗಳು, ಗಿಡಮರಗಳನ್ನು ಆಶ್ರಯಿಸಿರುವಂತಹ ಜೀವ ಜಾಲ ಪಕ್ಷಿ ಸಮೂಹ ಪ್ರಾಣಿ ಸಮೂಹ, ಆ ಹಿಮಾಲಯ ಪರ್ವತದ ಹಿಮ, ಆಕಾಶದ ನಕ್ಷತ್ರಗಳು, ಸೂರ್ಯ ಚಂದ್ರ, ಹೀಗೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದನ್ನೂ ಆ ಭಗವಂತ ನಾವು ಹೇಳುವ ರೀತಿಯಲ್ಲಿ ಅತ್ಯಂತ ಕೇರ್ಫುಲ್ಲಾಗಿ ಮಾಡ್ಯಾರಪ್ಪ ಅಂತ ಹೇಳ್ತಾವಲ್ಲ, ಆ ಪ್ರಕಾರವಾಗಿ ಆ ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾನೆ.
ಈ ಸೃಷ್ಟಿಯಲ್ಲಿರುವಂಥ ಸೌಂದರ್ಯವನ್ನು ಸವಿಯುವ ಸಲುವಾಗಿ ನಮಗೆ ಎರಡು ಒಳ್ಳೆಯ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಆ ಭಗವಂತ ತಾನು ಮಾಡಿದ ಸೌಂದರ್ಯವನ್ನು ಈ ಜೀವಜಾಲವೆಲ್ಲವೂ ಸವಿಯಲಿ ಎನ್ನುವಂಥ ವಿಶಾಲವಾದಂತಹ ದಾಸೋಹ ಮನೋಭಾವನೆಯನ್ನು ಇಟ್ಟುಕೊಂಡು ಈ ಸೃಷ್ಟಿ ನಿರ್ಮಾಣ ಮಾಡಿದಾನೋ ಎನ್ನುವಂತೆ ಇದೆ ಇದು. ಹಾಗಾದರೆ ಇಂಥ ಈ ಸೃಷ್ಟಿ ಸೌಂದರ್ಯವನ್ನು ನೋಡಲಿಕ್ಕೆ ಪ್ರತಿಯೊಬ್ಬರೂ ಬಯಸುವಂಥದ್ದು ಸರ್ವೇ ಸಾಮಾನ್ಯ. ನಾನು ಅನೇಕ ಬಾರಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಿರಂಗದಲ್ಲಿ ಈ ಸೌಂದರ್ಯ ಇದ್ದರೂ ಸಹಿತ ಅಂತರಂಗ ಸೌಂದರ್ಯವೂ ಒಂದಿದೆ. ಅದನ್ನು ನಾನು ಚುಟುಕದ ಮೂಲಕವಾಗಿ ಅನೇಕ ಬಾರಿ ಹೇಳಿದ್ದೇನೆ. ನಾನು ಬಹಿರಂಗದಲ್ಲಿ ಬೆಳಕು ನೀಡುವವನು ರವಿ, ಅಂತರಂಗದಲ್ಲಿ ಬೆಳಕು ನೀಡುವವರು ಕವಿಗಳು ಅಂತ. ಪ್ರತಿಯೊಬ್ಬ ಕವಿಯೂ ಈ ಸೃಷ್ಟಿ ಸೌಂದರ್ಯವನ್ನು ಕಂಡು ನೂರು ಸಾವಿರ 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 ಕವನಗಳನ್ನು ರಚಿಸಿ ರಚಿಸಿ ತಮ್ಮ ಆನಂದವನ್ನು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ನದಿಯನ್ನು ಕುರಿತು, ಒಂದು ದೋಣಿಯನ್ನು ಕುರಿತು, ಒಂದು ಗಿಡವನ್ನು ಕುರಿತು, ಒಂದು ಪಕ್ಷಿಯನ್ನು ಕುರಿತು ಕುವೆಂಪು ಒಂದು ಪದ್ಯದಲ್ಲಿ ಹೇಳುವಂತೆ ಬಿಳಿಯ ಪಕ್ಷಿಗಳು, ಹಂಸ ಪಕ್ಷಿಗಳು ಆಕಾಶದಲ್ಲಿ ಹಾರುವಾಗ, ಸಾಲುಗಟ್ಟಿ ಹಾರುವಾಗ, ಆ ಸಾಲುಗಟ್ಟಿ ಹಾರುವ ಸಂದರ್ಭದಲ್ಲಿ ಕಂಡ ಕವಿ ಕುವೆಂಪು ಆ ಹಂಸ ಪಕ್ಷಿಗಳ ಸಾಲಿಗೆ ತನ್ನ ಮನಸ್ಸಿನಲ್ಲಿ ಒಂದು ವಿಶೇಷವಾದಂಥ ಗಮನ ಕೊಟ್ಟು ಬರೀತಾರ. ಈ ನಿಸರ್ಗ, ಈ ರಸೆ, ಈ ಧರಣಿ ಅತ್ಯಂತ ಸುಂದರವಾಗಿದೆ ಎಂದು ತಿಳಿದುಕೊಂಡು ಆ ಅಪ್ರತಿಮ ಚೇತನನಾಗಿರುವಂಥ ದೇವರು ರುಜು ಮಾಡಿದ್ದಾನೆ, ಸಹಿ ಮಾಡಿದ್ದಾನೆ, ಸಿಗ್ನೇಚರ್ ಹಾಕಿದ್ದಾನೆ. ನೋಡಿ ಎಷ್ಟು ಆ ಕವಿ ಕಲ್ಪನೆ ಆಗಿದೆ. ಸುಂದರವಾಗಿ ಆ ಹಂಸ ಪಕ್ಷಿಗಳು ಸಾಲುಗಟ್ಟಿ ಸುಮಾರು 15-20 ಹಾರ್ತಾ ಇದ್ದಾವೆ. ಹಿಂಗೆ ಯಾಕೆ ಹಾರ್ತಾವ ಅಂತ ಕೇಳಿದಪ್ಪರ ಕುವೆಂಪು ಹೇಳ್ತಾರ, ಇಲ್ಲ ನಾನು ಸೃಷ್ಟಿಸಿದಂಥ ಈ ಸೃಷ್ಟಿ ಅತ್ಯಂತ ಸುಂದರವಾಗಿದೆ ಎಂದು ಹೇಳಿ ಅಧಿಕೃತವಾಗಿ ತಾವು ಆ ಪರಮಾತ್ಮನೇ ಸಹಿ ಮಾಡಿದ್ದಾನೆ, ರುಜು ಹಾಕಿದ್ದಾನೆ, ಸಿಗ್ನೇಚರ್ ಮಾಡಿದ್ದಾನೆ. ಇಂಥ ಬಾಹ್ಯ ಸೌಂದರ್ಯದ ಜೊತೆಗೆ ಮನುಷ್ಯನಿಗೆ ಒಂದು ಅಂತರಂಗದ ಅರಿವನ್ನು ಪಡೆಯುವ ಸಲುವಾಗಿ ಮನಸ್ಸನ್ನು ಕೊಟ್ಟಿದ್ದಾನೆ. ಆ ಮನಸ್ಸಿನೆಂದರೆ ಮನುಷ್ಯನಿಗೆ ಮನುಷ್ಯ ಎನ್ನುವಂಥ ಹೆಸರು ಬಂದಿದೆ, ಮನಸ್ಸಿನೆಂದರೆ ಬಂದಿದೆ ಅದು. ಹಾಗಾದರೆ ಇಂಥ ಸೌಂದರ್ಯವನ್ನು ನಾವು ಕಂಡುಕೊಳ್ಬೇಕಾಗಿದ್ದರೆ ಕವಿಗಳು, ಇಂಗ್ಲೀಷ್ ಕವಿಗಳೇ ಆಗಲಿ, ಕನ್ನಡ ಕವಿಗಳೇ ಆಗಲಿ, ನಾನಿಗೆ ನಮ್ಮ ಅತ್ಯಂತ ಪ್ರಾಚೀನ 10ನೇ ಶತಮಾನದ ಕವಿಯ ಒಂದು ಉದಾಹರಣೆ ಕೊಡ್ತೀನಿ. ನಾ ಇಲ್ಲಿ ಪಂಪ ಕವಿ, ಆದಿ ಕವಿ, ಆರಂಕುಶಮಿಟ್ಟೋಡಂ ನೆನೆವುದನ್ನ ಮನಂ ಬನವಾಸಿ ದೇಶಮಂ. ಈ ನಿಸರ್ಗವನ್ನು ಕಂಡಂತಹ ಆ ಪಂಪ ಆದಿ ಕವಿ ಈ ಸೃಷ್ಟಿ ಸೌಂದರ್ಯವನ್ನು ಕಂಡು ಈ ಜಗತ್ತಿನಲ್ಲಿ ಏನೇನೂ ಬೇಕಾಗಿಲ್ಲಪ್ಪ, ಆರಂಕುಶಮಿಟ್ಟೋಡಂ, ಯಾರೇ ನನ್ನನ್ನು ಬಂದು ನನಗೆ ದೈಹಿಕವಾಗಿ ತೊಂದರೆ ಕೊಟ್ಟರೂ ಸಹಿತ, ಅಂಕುಶದಿಂದ ಚುಚ್ಚಿದರೂ ಸಹಿತ, ನನ್ನ ಮನಸ್ಸು ಆ ಬನವಾಸಿಯ ಮಲೆನಾಡಿನ ಗಿರಿ ಬೆಟ್ಟಗಳ ಪಕ್ಷಿ ಸಮೂಹಗಳ ಪ್ರಾಣಿ ಪಕ್ಷಿಗಳ ನೀರಿನ ಝರಿಗಳ ಜಲಪಾತಗಳ ಗುಡ್ಡ ಬೆಟ್ಟಗಳ ವಿಂಧ್ಯ ಪರ್ವತಗಳ ಸಾಲನ್ನು ಕಂಡು ನನ್ನ ಮನಸ್ಸು ಆ ಕಡೆಗೆ ಹೋಗ್ತಾ ಇದೆ. ಇಂಥ ಒಂದು ನೈಸರ್ಗಿಕ ಸೌಂದರ್ಯವನ್ನು ಆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ. ಇದನ್ನು ಸವಿಯುತ್ತಾ ಸವಿಯುತ್ತಾ ವರ್ಡ್ಸ್ವರ್ತ್ ಎನ್ನುವಂಥ ಒಬ್ಬ ಇಂಗ್ಲೀಷ್ ಕವಿ ಡೆಫೋಡೆಲ್ಸ್ ಎನ್ನುವಂಥ ಒಂದು ಪದ್ಯದಲ್ಲಿ ಡೆಫೋಡೆಲ್ಸ್, ಆ ಡೆಫೋಡೆಲ್ಸ್ ಹೂವನ್ನು ಕಂಡು ಆ ಸೌಂದರ್ಯವನ್ನು ಕಂಡು ಮಾರು ಹೋಗ್ತಾನ. ಅಂದರೆ ಡೆಫೋಡೆಲ್ಸ್ ಡೆಫೋಡೆಲ್ಸ್ ಆ ಸೌಂದರ್ಯದ ಹಾಡು ಬರೆದದೆ. ಆಲ್ ಆಫ್ ಎ ಸಡನ್ ಒಮ್ಮಿಂದೊಮ್ಮೆಲೆ ಆ ಹಾವು ಹೂವುಗಳನ್ನು ಕಂಡಾಗ ಆ ವರ್ಡ್ಸ್ವರ್ತ್ ಕವಿಯ ಮನಸ್ಸು ಆನಂದ ತುಂದಿಲನಾಗಿ ತನ್ನಂತಾನೇ ಉದ್ಗಾರವಾಗ್ತಾ ಇದೆ. ಬ್ಯೂಟಿ ಬ್ಯೂಟಿ ಬ್ಯೂಟಿ. ಕೀಟ್ಸ್ ಎನ್ನುವಂಥ ಕವಿ ಟ್ರುತ್ ಈಸ್ ಬ್ಯೂಟಿ, ಬ್ಯೂಟಿ ಈಸ್ ಟ್ರುತ್ ಅಂತ ಹೇಳ್ತಾನೆ ಮನುಷ್ಯ. ಅಂದರೆ ಮನುಷ್ಯ ಸೌಂದರ್ಯಕ್ಕೆ ಮಾರು ಹೋಗ್ತಿದ್ದಾನ. ಇದರ ಜೊತೆಗೆ ನಾನು ಈಗ ನಮ್ಮ ಮನುಷ್ಯ ಸ್ವಭಾವದ ಬಗ್ಗೆ, ಮನುಷ್ಯರ ಚಿತ್ರದ ಬಗ್ಗೆ ಒಂದೆರಡು ಉದಾಹರಣೆ ಕೊಡಿದ್ದೇನೆ. ಈ ಜಗತ್ತಿನಲ್ಲಿ ಎರಡೇ ಎರಡು ಜಾತಿಗಳು, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಗಂಡಸಿನ ಗಂಡು ಮಕ್ಕಳ ಪುರುಷರ ಗಡಸುತನದ ಗಾಂಭೀರ್ಯ ಸೌಂದರ್ಯ, ಗಂಭೀರ ಸೌಂದರ್ಯವಿದೆ ಗಂಡಸಿಗೆ, ಪುರುಷರಿಗೆ ಗಡಸುತನದ ಗಾಂಭೀರ್ಯದ ಸೌಂದರ್ಯವಿದೆ, ಹೆಣ್ಣಿಗೆ ಕೋಮಲತೆಯ ಮಾಧುರ್ಯದ ಸೌಂದರ್ಯವಿದೆ. ಒಂದಕ್ಕೊಂದು ಆಕರ್ಷಣೆ ಆಗುವಂತಹದ್ದು ಸರ್ವೇ ಸಾಮಾನ್ಯ ಇಲ್ಲಿ. ಹಂಗಾದ್ರೆ ಇಲ್ಲಿ ಈ ಸೌಂದರ್ಯವನ್ನು ನೋಡುವುದರ ಮೂಲಕವಾಗಿ ನಾವು ನೀವು ಸಂತೋಷ ಪಡ್ತಿದ್ದೇವೆ. ಆ ಸಂತೋಷ ಪಡುವುದರ ಜೊತೆಗೆ
ನಮ್ಮ ಮನಸ್ಸನ್ನು ಸಂತೋಷಪಡಿಸುವಂತಹದ್ದು ಕಿವಿಗಳ ಮೂಲಕವಾಗಿ, ಕಣ್ಣುಗಳ ಮೂಲಕವಾಗಿ, ಪಂಚೇಂದ್ರಿಯಗಳ ಮೂಲಕವಾಗಿ ನಾವು ಸಂತೋಷ ಪಡುವ ಭಾಗ್ಯವನ್ನು ಪಡ್ಕೊಂಡಿದ್ದೀವಿ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈಗ ನಾನು ಇಲ್ಲಿ ಈ ವಚನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನೋಡ್ಕೊಳ್ರಿ. ಕಿವಿಗಳಿಗೆ ಬಂಗಾರದ ಒಡವೆಗಳ ಧರಿಸಿದ್ದಾರೆ, ನೋಡಲು ಚಂದವಯ್ಯ. ನೋಡಲಿಕ್ಕೆ ಬಹಳ ಚಂದವು ಮನುಷ್ಯನ ಶ್ರವಣ ಶಕ್ತಿ ಏನಿದೆಯಲ್ಲ, ಅದಕ್ಕಾಗಿ ನಮ್ಮ ಜನ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಬೇಕು, ಸತ್ಸಂಗದ ಕಥೆಗಳನ್ನು ಕೇಳಬೇಕು, ವಚನ ಸಾಹಿತ್ಯವನ್ನು ಓದಬೇಕು, ಹಾಡುಗಳನ್ನು ಕೇಳಬೇಕು, ಅದರ ಮೂಲಕವೇ ಆನಂದ ಪಡಬೇಕು. ಇದು ಒಳ್ಳೆಯದು. ಅದರ ಜೊತೆಗೆ ಕಿವಿಗಳಿಗೆ ಬಂಗಾರದ ಒಡವೆಗಳನ್ನು ಹಾಕಿಕೊಂಡರೆ ಮತ್ತಷ್ಟು ಸುಂದರವಾಗ್ತಾ ಇದೆ ನೋಡಲಿಕ್ಕೆ. ಇದು ಬಾಹ್ಯ ಸೌಂದರ್ಯ. ಇನ್ನು ಇದೇ ಕಿವಿಗಳಿಗೆ ನೋಡ್ಕೊಳ್ಳ್ರಿ, ಸತ್ಯ ಶರಣರ ವಚನಗಳನ್ನು ಆಲಿಸುವುದು ಕಿವಿಗಳಿಗೆ ಬಲು ಭೂಷಣಮಯ್ಯ. ಕಿವಿಗಳಿಗೆ ಬಲು ಭೂಷಣಮಯ್ಯ. ಮನುಷ್ಯನ ಅಂತರಂಗದ ಕಲ್ಮಷವಾದಂತಹ ಆ ಕಲ್ಮಷವಾದಂತಹ ಮನಸ್ಸು, ವಿಷಯ ರೋಗಕ್ಕೆ ಒಳಗಾಗಿರುವಂತಹ ಮನಸ್ಸು ನಿರ್ಮಲವಾಗಬೇಕಾಗಿದ್ದರೆ, ನಿಷ್ಕಲ್ಮಷವಾಗಬೇಕಾಗಿದ್ದರೆ ವಚನಗಳ ಶ್ರವಣ ಮಾಡಬೇಕು, ಭಗವದ್ಗೀತೆಯನ್ನು ಓದಬೇಕು, ಕುರಾನ್ ಓದಬೇಕು, ಬೈಬಲ್ ಓದಬೇಕು, ಪುರಂದರ ದಾಸರ ಹಾಡನ್ನು ಕೇಳಬೇಕು, ಶರೀಫರ ಹಾಡನ್ನು ಕೇಳಬೇಕು. ಕೇಳುವುದರ ಮೂಲಕವಾಗಿ, ಆ ಶ್ರವಣ ಮಾಡುವುದರ ಮೂಲಕವಾಗಿ, ಅವರು ನೈತಿಕ ಮೌಲ್ಯಗಳ ಹಾಡುಗಳೇನಿದಾವಲ್ಲ ಅವನ್ನು ಕೇಳುವುದರ ಮೂಲಕವಾಗಿ ನಮ್ಮ ಕಿವಿ ಆನಂದ ಪಡ್ತಾ ಇದೆ. ಕಿವಿಗೆ ಆನಂದವಾದಾಗ ಸಹಜವಾಗಿ ನಮ್ಮ ಮನಸ್ಸು, ನಮ್ಮ ಭಾವನೆಗಳು ಅರಳುತ್ತವೆ ಅರಳುತ್ತವೆ. ಏನು ಕೋಟಿ ರೂಪಾಯಿ ಕೊಟ್ಟರೂ ಸಿಗದೇ ಇರುವಂಥ ಆ ಆನಂದ ನಿಜವಾಗಿ ನಮ್ಗೆ ಪ್ರಾಪ್ತಿ ಆಗ್ತಾ ಇದೆ. ಅಂಥ ಶ್ರವಣಗಳನ್ನು, ವಚನಗಳನ್ನು ನಾವು ಕೇಳಬೇಕು, ಆಲಿಸಬೇಕು. ಆಲಿಸುವ ಮೂಲಕವಾಗಿ ಪ್ರಾಣಿಜನ್ಯ ಸ್ವಭಾವದ ಮನುಷ್ಯ ಮಾನವೀಯತೆಯನ್ನು ಪಡ್ಕೊಳ್ತಾನೆ, ಸಾತ್ವಿಕ ಮನೋಭಾವನೆ ಪಡ್ಕೊಳ್ತಾನೆ, ದೈವತ್ವದ ಕಡೆಗೆ ಹೋಗ್ತಿದ್ದಾನೆ, ಶರಣತನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಒಳ್ಳೆಯ ವಚನಗಳನ್ನು, ಒಳ್ಳೆಯ ಭಗವದ್ಗೀತೆಯನ್ನು, ಒಳ್ಳೆಯ ಕುರಾನವನ್ನು ಓದುವುದರ ಮೂಲಕವಾಗಿ, ಆಲಿಸುವುದರ ಮೂಲಕವಾಗಿ, ನೋಡಲಿಕ್ಕೆ ಬಂಗಾರದ ಒಡವೆಗಳು ಬಲು ಚಂದ, ಆದರೆ ಶ್ರವಣ ಮಾಡುವುದೇನಿದೆಯಲ್ಲ ಅದು ನಿಜವಾಗಿ ಭೂಷಣ ಭೂಷಣ ಭೂಷಣ. ಅದರ ಮೂಲಕವಾಗಿ ಅಂತರಂಗದ ಸೌಂದರ್ಯ ಬೆಳಗ್ತಾ ಇದೆ. ಹೊರಗಿಂದು ಲೌಕಿಕ ಸೌಂದರ್ಯ, ಒಳಗಿಂದು ಅಲೌಕಿಕ ಸೌಂದರ್ಯ. ಹೊರಗಿಂದು ತನುವಿನ ಸೌಂದರ್ಯ, ಒಳಗಿಂದು ಮನ ಸೌಂದರ್ಯ. ತನುವಿನ ಸೌಂದರ್ಯಕ್ಕಿಂತಲೂ ಮನ ಸೌಂದರ್ಯವೇ ಶ್ರೇಷ್ಠ. ಆ ಮನ ಸೌಂದರ್ಯ ಬಡಬಡಂಥ ವ್ಯಕ್ತಿಗಳು ನಮ್ಮ ವಚನಕಾರರು, ಶರಣರು, ಬಸವಣ್ಣ, ಅಕ್ಕ, ಸಿದ್ಧರಾಮ, ಅಲ್ಲಮ್ಮ ಇವರೆಲ್ಲರೂ. ಇನ್ನು ಕೈಗಳಿಗೆ ಕಡಗ ಬಂಗಾರದ ಒಡವೆಗಳ ಧರಿಸಿದರೆ ನೋಡಲು ಬಲು ಚಂದವಯ್ಯ. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಸಾಮಾನ್ಯದು. ವಚನಕಾರರಲ್ಲಿ ಇರುವಂಥ ಒಂದು ವಿಶಿಷ್ಟತೆ ಜಾಣ್ಮೆ ಏನಪ್ಪ ಅಂದರೆ, ಮೊದಲು ಗೋಚರವಾಗಿರುವ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ ಅವರು, ಅಗೋಚರದ ಕಡೆಗೆ ನಮ್ಮನ್ನು ಕರ್ಕೊಂಡ್ಬರ್ತಾರೆ. ಬಾಹ್ಯ ಪರಿಕರಗಳ ಮೂಲಕವಾಗಿ ಆಂತರಂಗಿಕ ಪರಿಕರಗಳಿಗೆ ನಮಗೆ ಕರ್ಕೊಂಡ್ಬರ್ತಾರೆ ಅವರು. ಹಾಗಿಲ್ಲಿ ನಾನು ಕೈಗಳಿಗೆ ಕಡಗ, ಬಂಗಾರದ ಕಡಗ, ಆ ಆಭರಣ ಧರಿಸುವಂತಹದ್ದು ಭಾಳ ಸುಂದರ. ಕೈಗಳಿಗೆ ಬಂಗಾರದ ಕಡಗ ಒಡವೆಗಳ ಧರಿಸಿದರೆ ನೋಡಲು ಬಲು ಚಂದವಯ್ಯ. ಸಾಮಾನ್ಯವಾಗಿ ಮದುಮಕ್ಕಳಿಗೆ, ಅವರಿಗೆ, ಇವರಿಗೆ ಎಲ್ಲ ಕಡಗ ಹಾಕಿದ ಅಡ್ಡ ನೀವೆಲ್ಲ ನೋಡಿದ್ದೀರಿ. ಆ ಕೈಗಳಿಗೆ ಮತ್ತಷ್ಟು ಸುಂದರವಾಗಿ ಕಾಣ್ತಿದ್ದಾವು. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಇದು. ಆದರೆ ಇದಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಭೂಷಣದ ವಸ್ತು ಇದೆಯಪ್ಪ, ಏನು ಹಂಗಾರೆ ನೋಡ್ಕೊಳ್ಳಿ. ಸತ್ಪಾತ್ರಕ್ಕೆ ಕೈ ಎತ್ತಿ ದಾಸೋಹಿಸುವುದು, ಸತ್ಪಾತ್ರಕ್ಕೆ ಕೈಯ ಎತ್ತಿ ದಾಸೋಹಿಸುವಂತಹದ್ದು ಕೈಗಳಿಗೆ ಬಲು ಭೂಷಣಮಯ್ಯ. ಕೈಗಳಿದ್ದು ಸಾರ್ಥಕವಾಗ್ತದೆ, ಬಸವಣ್ಣ ಹೇಳುವಂತಹದ್ದು ಇದೆ. ಕೈಗಳ ಮೂಲಕವಾಗಿ ಕಾಯಕ ಮಾಡಿರಿ, ಕಾಯಕದ ಮೂಲಕವಾಗಿ ಗಳಿಸಿದ್ದನ್ನು ದಾಸೋಹ ಮಾಡಿರಿ. ದಾಸೋಹ ಮಾಡಿದಾಗ ವ್ಯಷ್ಟಿ ಕಲ್ಯಾಣವೂ ಆಗುತ್ತದೆ, ಸಮಷ್ಟಿ ಕಲ್ಯಾಣವೂ ಆಗುತ್ತದೆ. ದಾಸೋಹ ಮಾಡುವುದರ ಮೂಲಕವಾಗಿ ನಮ್ಮ ಮನಸ್ಸು ಪ್ರಫುಲ್ಲಿತವಾಗ್ತಾ ಇದೆ, ಅರಳುತ್ತಾ ಇದೆ, ನಮ್ಮ ಭಾವನೆಗಳು ಅರಳುತ್ತಿದ್ದಾವು. ಅಷ್ಟೇ ಅಲ್ಲ, ನನ್ನ ಕಾಯಕದ ಮೂಲಕವಾಗಿ ನನ್ನ ಬದುಕನ್ನು ನಾನು ರೂಪಿಸಿಕೊಳ್ಳುವುದರ ಜೊತೆಗೆ ಸಮಷ್ಟಿಗಾಗಿ ನಾನು ದಾಸೋಹ ಮಾಡುವ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಆವಾಗ ಕೈ ಇದ್ದದ್ದು ಸಾರ್ಥಕ ಆಗ್ತಾ ಇದೆ.
ಅದನ್ನೇ ಸತ್ಪಾತ್ರಕ್ಕೆ ದಾನಮಂ ಮಾಡಬೇಕು ಎನ್ನುವಂಥ ಮಾತು. ನಮ್ಮ ಶತಕ ಸಾಹಿತ್ಯದಲ್ಲಿ ಬರುವಂಥ ಮಾತು, ಕೊಡಬೇಕು ಉತ್ತಮನಾದವಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಮಂ ಎನ್ನುವಂಥ ಮಾತು. ಚರಿಪಾರಣ್ಯದ ಪಕ್ಷಿ ಒಂದು ತರುಗೊಡ್ಡಾಗಲ್ ಫಲಂ ತೀವಿದ ಮರಗಳು ಪುಟ್ಟವೇ ಎನ್ನುವಂಥ ಶತಕದ ಮಾತುಗಳು. ಅಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗುವಂತಹ ಸಕಲ ಸೌಲಭ್ಯಗಳನ್ನು ಆ ಪರಮಾತ್ಮ ಕೊಟ್ಟಿದ್ದಾನೆ. ಅವನ ಆಸೆ ಪೂರೈಕೆ ಮಾಡಿಕೊಳ್ಳಿಕ್ಕೆ ಎಲ್ಲ ಸಂಪತ್ತು ಇದೆ, ಆದರೆ ದುರಾಸೆಗೆ ಅವಕಾಶ ಇಲ್ಲ. ಹಾಗಾದ್ರೆ ದುರಾಸೆಗೆ ಅವಕಾಶ ಬರಬಾರದು ಎಂದರೆ ನಾವು ಕೈ ಎತ್ತಿ ದಾಸೋಹ ಮಾಡಬೇಕು. ಅದು ನಮ್ಮ ಕೈಗಳಿಗೆ ಭೂಷಣವಾಗ್ತಾ ಇದೆ, ಕೈ ಇದ್ದದ್ದು ಸಾರ್ಥಕ್ಯವಾಗುತ್ತದೆ. ಇನ್ನಿದ್ರ ಜೊತೆಗೆ ತನುವ ಶುಚಿಗೊಳಿಸಿ, ನಮ್ಮ ದೇಹವನ್ನು ಪ್ರತಿನಿತ್ಯನೂ ಸ್ನಾನ ಮಾಡ್ತೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕಿಕೊಳ್ತೀವಿ, ನೋಡಲಿಕ್ಕೆ ಬಹಳ ಚೆಂದ ಕಾಣ್ತಿದ್ದೇವೆ. ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಬೋದು ನಾವು, ಬಿಳಿಯ ಬಟ್ಟೆ ಹಾಕಿಕೊಳ್ಬೋದು. ಒಟ್ಟೆ ಯಾರೂ ಇರ್ಬಾರಕ್ಕ, ಮಡಿ ಬಟ್ಟೆ ಹಾಕಿಕೊಂಡಾಗ ಯಾರೇ ಇರ್ವಲ್ರಕ್ಕ, ಅವನ ಬಣ್ಣ ಕಪ್ಪ ಇರಲಿ ಕೆಂಪ ಇರಲಿ, ಯಾರೇ ಇರ್ವಲ್ರಕ್ಕ, ಅವರು ಬಹಳ ಸುಂದರವಾಗಿ ಕಾಣ್ತಾರೆ. ಅವರು ಇದು ಗೊತ್ತಿರುವಂತಹದ್ದು, ದೇಹಕ್ಕೆ ಬಟ್ಟೆ ಅವಶ್ಯ, ಅದು ಸುಂದರಕ್ಕೆ ಸೌಂದರ್ಯಕ್ಕೆ ಮತ್ತಷ್ಟು ಪೋಷಕ ಪೂರಕವಾಗುತ್ತದೆ. ಇದರ ಜೊತೆಗೆ ಮನವ ಶುಚಿಗೊಳಿಸಿ, ಇದು ಜೀವನದ ಅತ್ಯಂತ ಪ್ರಮುಖವಾದಂತಹ ಘಟ್ಟ. ಶರಣರು ಹೇಳುವಂತಹದ್ದು, ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ಆ ಮಾನವೀಯತೆಯ ಮೌಲ್ಯ ಮತ್ತಷ್ಟು ಬೆಳೆಯುತ್ತದೆ. ಮನವ ಶುಚಿಗೊಳಿಸಬೇಕಾಗಿದ್ದರೆ ನಾವು ಏನು ಮಾಡಬೇಕು? ಶರಣರ ವಚನಗಳನ್ನು ಕೇಳಿಸಬೇಕು. ಆ ಬಸವಣ್ಣನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನುವಂಥ ವಚನವೇ ಆಗಲಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತ ಎನ್ನುವಂಥ ಮಾತೇ ಆಗಲಿ, ಅಲ್ಲಮನ ಹೆಣ್ಣು ಮಾಯಿ ಅಲ್ಲ ಗಂಡು ಮಾಯಿ ಅಲ್ಲ ಹೊಣ್ಣು ಮಾಯಿ ಅಲ್ಲ ಮಣ್ಣು ಮಾಯಿ ಅಲ್ಲ ಎನ್ನುವಂಥ ಮನದ ಮುಂದಣ ಆಸೆಯೇ ಮಾಯೆ ಎನ್ನುವಂಥ ವಚನ ಆಗಲಿ ಆಗಲಿ. ಹೀಗೆ ಕಡಗಿ ಇಲ್ಲದ ಬಂಡಿ ಹೊಡೆಗೆಡ್ಬೋದೇ ಮಾಬುದೇ, ಕಡಗೀಲು ಬಂಡಿಗಾದಾರ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಎನ್ನುವ ದಾಸಿಮೈನ ವಚನವೇ ಆಗಲಿ. ಆಸೆ ಎಂಬುದು ವರಸಿಂಗಲ್ಲದೆ ಎನ್ನುವಂಥ ಆಯ್ದಕ್ಕೆ ಲಕ್ಕಮ್ಮನ ಮಾತೇ ಆಗಲಿ. ಬೇನೆ ಬಂದರೆ ಒರಲು ಸಾವು ಬಂದರೆ ಸಾಯಿ ನಿನ್ನ ಹಂಗೇಕು ಎನ್ನುವಂಥ ಪೆದ್ದೆಯ ಮಾತೇ ಆಗಲಿ. ಹೀಗೆ ಇಂಥ 100,000 ವಚನಗಳನ್ನು ಕೇಳಿ 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 ಅದನ್ನು ಆಲಿಸಿ ಪಾಲಿಸಿದರೆ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ಶುಚಿಯಾಗುತ್ತದೆ. ಅದಕ್ಕೆ ಅಕ್ಕಮಾದಿ ಹೇಳುವಂಥ ಮಾತು, ತನುವನ್ನು ಶುಚಿಗೊಳಿಸುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಮನಸ್ಸು ಶುಚಿಯಾಗಬೇಕಾಗಿದ್ದರೆ ದಾರ್ಶನಿಕರ ಶರಣರ ಸಾಧು ಸಂತರ ಮಾತುಗಳನ್ನು ನಿತ್ಯ ಆಲಿಸಬೇಕು, ಅದರ ಜೊತೆಗೆ ಪಾಲಿಸಬೇಕು. ಆಲಿಸುವುದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಆ ಮನಸ್ಸು ಶುದ್ಧವಾದಾಗ ನಮ್ಮಲ್ಲಿ ನೈತಿಕ ಮೌಲ್ಯಗಳು ಚಿರಂತನವಾಗಿ ಉಳಿಯುತ್ತವೆ, ಸಾತ್ವಿಕ ಮನೋಭಾವನೆ ಮೂಡ್ತಾ ಇದೆ. ನಮ್ಮಲ್ಲಿರುವಂತಹ ಆ ತಾಮಸ ಗುಣ ರಾಜಸ ಗುಣ ಮಾಯವಾಗಿ ಸಾತ್ವಿಕ ಮನೋಭಾವನೆ ಮೂಡಿಬರ್ತಾ ಇದೆ. ಈ ಸ್ಥೂಲಕಾಯಕ್ಕೆ ಇರುವಂತಹ ಶಕ್ತಿ ಏನಿದೆಯಲ್ಲ, ಅದೇ ರೀತಿಯಾಗಿ ಸೂಕ್ಷ್ಮ ದೇಹಕ್ಕೂ ಆ ಕಾರಣ ಶರೀರಕ್ಕೂ ಅನ್ವಯವಾಗ್ತಾ ಇದೆ. ಅದೇ ರೀತಿಯಾಗಿ ತನುತ್ರಯವಿದ್ದಂತೆ ಲಿಂಗತ್ರಯಕ್ಕೂ ಅನ್ವರ್ಥವಾಗ್ತಾ ಇದೆ. ಇಷ್ಟಲಿಂಗದ ಮೂಲಕವಾಗಿ ಪೂಜೆ ಮಾಡುವಂತಹದ್ದು, ಜೊತೆಗೆ ಪ್ರಾಣಲಿಂಗ ಜೊತೆಗೆ ಭಾವಲಿಂಗ, ಆ ಮಲತ್ರಯಗಳು ನಾಶವಾಗ್ತಿದ್ದಾವು, ಸಪ್ತ ವ್ಯಸನಗಳು ದೂರ ಆಗ್ತಿದ್ದಾವು, ಅರಿಷಡ್ವರ್ಗಗಳು ದೂರ ಆಗ್ತಿದ್ದಾವು, ಅಷ್ಟ ಮದಗಳು ದೂರ ಆಗ್ತಿದ್ದಾವು. ಹಂಗಾರೆ ಇಂಥ ದುಷ್ಟ ವಿಷಯಗಳ ರೋಷ ದ್ವೇಷ ಮತ್ಸರ ಇವೆಲ್ಲವೂ ಮಾಯವಾಗಬೇಕಾಗಿದ್ದರೆ ಶರಣರ ವಚನಗಳನ್ನು ಆಲಿಸಬೇಕು. ಅದು ಕಿವಿಗಳಿಗೆ ಬಲು ಭೂಷಣ, ಕಿವಿಗಳಿಗೆ ಬಲು ಭೂಷಣ. ಹಂಗಾರೆ ಇಲ್ಲಿ ಆ ಭೂಷಣವಾಗುವುದರ ಮೂಲಕವಾಗಿ ನಾವು ನೋಡ್ಕೊಳ್ರಿ, ಮನವ ಶುಚಿಗೊಳಿಸಿ ಯಾವಾಗ ನಮ್ಮ ಮನಸ್ಸು ನಿರ್ಮಲವಾಗುತ್ತದೆಯೋ, ಯಾವಾಗ ನಮ್ಮ ಮನಸ್ಸು ಶುದ್ಧವಾಗುತ್ತದೆಯೋ, ಆವಾಗ ಮಾತ್ರ ಅಲ್ಲಿವರೆಗೂ ನಮಗೆ ಬರೇ ಬಾಹ್ಯ ಸೌಂದರ್ಯದ ಬಗ್ಗೆ ಅಷ್ಟೇ ಮಾತು ಬರ್ತಿದ್ದಾವು. ಹಂಗಾರೆ ಈ ಬಹಿರಂಗ ಸೌಂದರ್ಯಕ್ಕಿಂತಲೂ ಅಂತರಂಗ ಸೌಂದರ್ಯ ಬಲು ಮುಖ್ಯವಾದಂಥದ್ದು ಎನ್ನುವ ಮಾತನ್ನು ನಾವು ಲಕ್ಷ್ಯ ಕೊಟ್ಟು ಆಲಿಸಬೇಕು, ಪಾಲಿಸಬೇಕು. ಹಂಗಾರೆ ಇದರ ಜೊತೆಗೆ ಕೊನೆಯ ಮಾತು, ಮನವ ಶುಚಿಗೊಳಿಸಿ ಶರಣರು ಅರಿತ, ಶರಣರು ಅರಿತ, ಬಸವಾದಿ ಶರಣರು ಅರ್ಥ ಮಾಡಿಕೊಂಡಂತಹ ಬದುಕಿದ ನುಡಿದು ನಡೆದು ತೋರಿದ ಸ್ವತಃ ನಡೆ ನುಡಿಯಲ್ಲಿ ಏಕವಾಗಿದ್ದಂತಹ ಆ ಶರಣರು ಅರಿತ ತಿಳಿದುಕೊಂಡಂತಹ ಅರಿವಿನ ದೇವರ, ಗುಡಿಗುಂಡಾರಗಳ ದೇವರಲ್ಲ, 33 ಕೋಟಿ ದೇವತೆಗಳು ಅಲ್ಲ, ಜಡಮೂರ್ತಿಗಳು ಅಲ್ಲ, ಅರಿವಿನ ಮೂಲಕವಾಗಿ ಜ್ಞಾನ ಪಡೆಯುವಂಥ ಶಕ್ತಿಯನ್ನು ನಾವು ಪಡ್ಕೊಳ್ತೇವೆ. ಶರಣರ ವಚನಗಳನ್ನು ಆಲಿಸಿದರೆ ಅವು ಕಿವಿಗೆ ಭೂಷಣವೂ ಆಗುತ್ತವೆ, ಸತ್ಪಾತ್ರಕ್ಕೆ ದಾನ ಮಾಡಿದರೆ ಕೈಗಳಿಗೂ ಭೂಷಣವಾಗುತ್ತದೆ. ತನು ಬಟ್ಟೆ ಹಾಕಿಕೊಂಡು ಶುಚಿ ಆಗ್ಬೋದು, ಚೆಂದ ಕಾಣ್ಬೋದು, ಮನಸ್ಸು
ಶುದ್ಧವಾಗಬೇಕಾಗಿದ್ದರೆ, ಶುಚಿಯಾಗಬೇಕಾಗಿದ್ದರೆ ಶರಣರ ವಚನಗಳನ್ನು ಆಲಿಸಬೇಕು, ಪಾಲಿಸಬೇಕು. ಅದರ ಮೂಲಕವಾಗಿ ಅದೇ ಮಾರ್ಗದಲ್ಲಿ ಮುನ್ನಡೆದಾಗ ಮಾತ್ರ ನಮಗೆ ಅರಿವಿನ ಪ್ರಜ್ಞೆ ಮೂಡಿ ಬರಲಿಕ್ಕೆ ಸಾಧ್ಯವಿದೆ. ಆ ಶರಣರ ವಚನಗಳನ್ನು ನಿತ್ಯ ಪಠನ ಮಾಡಬೇಕು, ಆಲಿಸಬೇಕು, ಅವನ್ನು ನಮ್ಮ ಬದುಕಿನಲ್ಲಿ ಪಾಲಿಸಿಕೊಳ್ಳಬೇಕು. ಆವಾಗ ಮಾತ್ರ ಅದು ನೆನೆಯುತ್ತಾ 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 ಹೋದಂತೆ ಮಾತ್ರ ಬಲು ಭೂಷಣವಯ್ಯ, ಬದುಕು ಬಲು ಭೂಷಣವಯ್ಯ, ನಮ್ಮ ಬದುಕು ಮುದಗೊಳ್ಳುತ್ತದೆ. ಇಂಥ ಮುದಗೊಂಡ ಬದುಕಿನ ಮೂಲಕವಾಗಿ ನಾವು ಸಂತೋಷವಾಗಿರಬಹುದು. ಅದೇ ಮಾತನ್ನು, ಅದೇ ಅರಿವಿನ ತಿಳುವಳಿಕೆಯನ್ನು ಸಮಷ್ಟಿ ಕಲ್ಯಾಣಕ್ಕೆ ದಾಸೋಹಿಸಿದರೆ ಸಮಾಜವೂ ಸಹಿತ ಒಳ್ಳೆಯದಾಗಿ ಬದುಕು ಸಾಧ್ಯವಾಗ್ತಾ ಇದೆ. ಅಂಥ ಮನೋಭಾವನೆಯನ್ನು ನಾವು ನೀವು ಬೆಳೆಸ್ಕೊಳ್ಳೋಣ. ಆ ಬಸವಾದಿ ಶರಣರನ್ನು ಸ್ಮರಿಸೋಣ, ಅವರ ವಚನವನ್ನು ಆಲಿಸೋಣ, ಪಾಲಿಸೋಣ. ಸರ್ವರಿಗೂ ಶರಣ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಬಸವಲಿಂಗ.